ಸ್ಪಂದನ ಇಲ್ಲದೆ ಒಂದು ತಿಂಗಳು ಆಗಿಯೇ ಹೋಯಿತು. ಎಷ್ಟು ಬೇಗ ದಿನಗಳು ಸಾಗುತ್ತಿದೆ ಅಲ್ವಾ. ಆಗಸ್ಟ್ 6ನೇ ತಾರೀಕು 7ನೇ ತಾರೀಕು 8ನೇ ತಾರೀಕು ಎಷ್ಟೊಂದೆಲ್ಲ ನೋವುಗಳು ಬಂತು, ಎಷ್ಟೊಂದೆಲ್ಲ ಜನರು ಕಂಬನಿ ಮಿಡಿದ್ರು ಸ್ಪಂದನ ಅವರಿಗೋಸ್ಕರ. ಸ್ಪಂದನ ಅವರನ್ನು ತಗೊಬರೋಕ್ಕಿಂತ ಸತತ 2 ದಿನಗಳಾಯಿತು. ಭಾಳಷ್ಟು ಕಷ್ಟವಾಗೋಯಿತು. ತುಂಬಾ ಕಷ್ಟಪಟ್ಟು ಒಂದು ಸ್ಪಂದನ ಬಾಡಿಯನ್ನು ತಗೊಬಂದಿದ್ದು. ವಿಜಯ ರಾಘವೇಂದ್ರ ಅವರ ಒಂದು ಪ್ರೀತಿಯ ಚಿನ್ನ ಬಿಟ್ಟೋಗಿ 1 ತಿಂಗಳಾಯಿತು. 1 ತಿಂಗಳ ಒಂದು ಪುಣ್ಯ ತಿಥಿಯನ್ನು ಕೂಡ ಮಾಡಿದ್ದಾರೆ. ವಿಜಯ ರಾಘವೇಂದ್ರ ಅವರು ಒಂದು ನೋವಿನಲ್ಲಿಯೇ ಎಲ್ಲ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಈಗ ಎಂದಿನಂತೆ ವಾಪಸ್ ಸಿನಿಮಾಗೆ ಬಂದಿದ್ದಾರೆ. ಜಾಸ್ತಿ ಇವರು ರೆಸ್ಟನ್ನ ಮಾಡೋಕ್ಕೆ ಆಗಲೇ ಇಲ್ಲ, ಯಾಕೆಂದರೆ ಸಿನಿಮಾ ಕೆಲಸಗಳು ಜಾಸ್ತಿ ಬಾಕಿ ಇತ್ತು. ಅದಕ್ಕೋಸ್ಕರ ಒಂದು 10-15 ದಿನಗಳ ಕಾಲ ಬ್ರೇಕನ್ನು ತಗೊಂಡಿದ್ರು ಅಷ್ಟೇ. ಮತ್ತೆ ಎಂದಿನಂತೆ ಕೆಲಸಕ್ಕೆ ವಾಪಸ್ ಹಾಜರಾದರು. ಕರ್ತವ್ಯವನ್ನು ಮರೆತಿಲ್ಲ. ವಿಜಯ ರಾಘವೇಂದ್ರ ಅವರ ಒಂದು ಮನಸ್ಸಿನಲ್ಲಿ ಭಾಳಷ್ಟು ಬೆಟ್ಟದಷ್ಟು ನೋವಿದೆ. ಆದರೆ ಅವೆಲ್ಲವನ್ನೂ ಕೂಡ ಒಳಗಡೆ ನಿಂತ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಸ್ಪಂದನ ಅವರ ಒಂದು ಫೋಟೋವನ್ನಾಗಲಿ ಸ್ಪಂದನ ಬಗ್ಗೆ ಯಾರಾದರೂ ಕೇಳಿದಾಗ ಮಾತನಾಡಿದಾಗ ಅವರ ಒಂದು ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡು ಬಿಡುತ್ತೆ. ಅಷ್ಟರ ಮಟ್ಟಿಗೆ ತುಂಬಾ ಸಾಫ್ಟ್ ಪರ್ಸನ್ ವಿಜಯ ರಾಘವೇಂದ್ರ ಅವರೇ ತಿಳಿಸಿದ್ದಾರೆ ಮಾಧ್ಯಮದಲ್ಲಿ. ನಾನು ತುಂಬಾ ಸಾಫ್ಟ್ ಪರ್ಸನ್ ಅಂತ. ಸ್ಪಂದನ ಅವರ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿದ್ದರಂತೆ. ಸ್ಪಂದನ ಇಲ್ಲದೆ ಒಂದು ಕ್ಷಣವೂ ಕೂಡ ಅವರು ಊಹಿಸಿಕೊಂಡು ಇರಲಿಲ್ಲ. ಶೂಟಿಂಗ್ ಸೆಟ್ನಲ್ಲಾಗಿರ್ಬೋದು, ಕೆಲವೊಂದು ಬಾರಿ ಸ್ಪಂದನ ಅವರು ಕೂಡ ಅಲ್ಲಿ ಇರ್ತಿದ್ರು, ಜಾಸ್ತಿ ಬಿಟ್ಟಿರ್ತಿರ್ಲಿಲ್ಲ. ಬೇಗ ಮನೆಗೆ ಬಂದುಬಿಟ್ಟಿರೋರು. ಸ್ಪಂದನ ಜೊತೆ ಸಮಯವನ್ನು ಕಳೆಯಲು ಇಷ್ಟಪಡ್ತಿದ್ರು. ಆಚೆ ಸುತ್ತಾಡೋಕ್ಕೆ ಹೋಗ್ತಿದ್ರು. ಫ್ರೆಂಡ್ಸ್ ಜೊತೆ ಅಷ್ಟೊಂದಾಗಿ ಹೋಗ್ತಾ ಇರಲಿಲ್ಲ. ಸ್ಪಂದನ ಅವರ ಜೊತೆ ಆಚೆ ಸುತ್ತಾಡೋಕ್ಕೆ ಹೋಗ್ತಿದ್ದು, ಏನಾದರೂ ತಿನ್ನೋಕ್ಕೆ ಹೋಗ್ತಿದ್ದು. ಅಷ್ಟರ ಮಟ್ಟಿಗೆ ಕಂಪ್ಲೀಟಾಗಿ ಅವಲಂಬಿತರಾಗ್ಬಿಟ್ಟಿದ್ರು ವಿಜಯ ರಾಘವೇಂದ್ರ ಅವರು ಸ್ಪಂದನ ಮೇಲೆ. ಸ್ಪಂದನ ಬಿಟ್ಟೋದ್ಮೇಲೆ ಅಂತೂ ಇವರ ಒಂದು ಜೀವನವೇ ಅಲ್ಲೂ ಕಲ್ಲೋಲವಾದಂತಾಗಿದೆ. ಒಂಟಿ ಜೀವನ, ಮುಂದೆ ಏನು ಮಾಡಬೇಕು ಅಂತ ದಿಕ್ಕೆ ತೋಚದಂಥ ಪರಿಸ್ಥಿತಿ, ಒಂಟಿಯಾಗಿ ಯಾವ ರೀತಿ ಜೀವನ ಸಾಗಿಸೋದು ಎಂಬ ಒಂದು ಕ್ವಶನ್ ಮಾರ್ಕ್ ವಿಜಯ ರಾಘವೇಂದ್ರ ಅವರಲ್ಲಿ ಕಾಡಿರೋದಂತೂ ಸತ್ಯ. ಇದ್ರ ಬಗ್ಗೆ ನೀವೇನಂತೀರಾ, ನಿಮ್ಮೊಂದು ಅನಿಸಿಕೆ ನಾವು ಮಿಸ್ ಮಾಡದೆ ತಿಳಿಸಿ. ಎಷ್ಟು ವರ್ಷಗಳಾದರೂ ಸ್ಪಂದನ ಅವರನ್ನ ಮರೆಯೋಕ್ಕೆ ಸಾಧ್ಯವಿಲ್ಲ, ಅವರ ಒಂದು ನಗುನ ಮರೆಯೋಕ್ಕೆ ಸಾಧ್ಯವಿಲ್ಲ. ನೀವು ಕೂಡ ಮಿಸ್ ಮಾಡ್ಕೊಳ್ತಿದ್ರೆ ವಿ ಮಿಸ್ ಯು ಸ್ಪಂದನ ಅಂತ ಕೂಡ ಕಮೆಂಟ್ ಮಾಡಿ.